ಸಾಂಸ್ಕೃತಿಕ ಸುಖ ಕೊಡೋರು ಬಂದಾರ ಈಗ ಈಗಾಗಲೇ ಹೇಳಿದ್ರಲ್ಲ ಓಎಸಿ ಬೇವರ್ಸಿ ಆ ಓಸಿ ಅವರೆಲ್ಲ ಬಂದಾರ ನನ್ನ ಮಕ್ಕಳು ನಾವು ಜೋಗಿ ಸಮಾಜಕ್ಕೆ 50 ಸಾವಿರ ಕೊಟ್ಟಿವಿ ಉಪ್ಪರ್ ಸಮಾಜಕ್ಕೆ 50 ಸಾವಿರ ಕೊಟ್ಟಿವಿ ಎರಡು ದಿವಸನಾಗ 50 ಸಾವಿರ ರೂಪಾಯಿ ನಡೀತಪ್ಪ ಒಂದ್ ಸಲ ದಾಬಾಕ್ ಒಂದ್ ಸಾಂಬಾರ್ ಮಂದಿ ಹೋದ್ರೆ 50 ಸಾವಿರ ಅಲ್ಲ 40 ಲಕ್ಷ ಹೋಗ್ತಾವ ಹೋಗ್ತದಲ್ಲ ಸೂರ್ಯೋದ್ರ ಇನ್ನು ಪೆನ್ಷನ್ ನಿಮ್ಗೆ ಗೊತ್ತದ ನಾವು ತಹಸೀಲ್ದಾರ್ನ ನಿಮ್ಮ ನಿಮ್ಮ ಓಣಿಗೆ ಬಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಎಷ್ಟು ಮಂದಿಗೆ ಪೆನ್ಷನ್ ಸಿಕ್ಕಿದ್ರು 250 ಮಂದಿಗೆ ಇವತ್ತು ಪೆನ್ಷನ್ ನಾವು ನಿಮ್ಮ ಮನೆಗೆ ತಂದು ಕೊಟ್ರಿ ಗ್ಯಾಸ್ ಇದೇ ಓಣ್ಯಾಗ ಬಂದು ನಾವು ಹಂಚಿ ಹೋಗಿ ಇಲ್ಲಿ ತಳಗ ಅಡಿಕೆ ಗಲ್ಲ್ಯಾಗ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ಕರೋನಾ ಬಂದಾಗ ಇಡೀ ಬಿಜಾಪುರದಲ್ಲಿ ಸುಮಾರು 30 ಬಸ್ ನಮ್ಮ ಸದ್ಯಸರ ಸಂಸ್ಥೆ ಬಿಟ್ಟು ನಮ್ಮ ಬಸೈರಮಠ ಇಲ್ಲಿ ಅದ ಪ್ರತಿಯೊಂದು ವಾರ್ಡ್ನಾಗೂ ನಿಮಗೆ ಕೆಲವು ಮಂದಿ ಧೈರ್ಯದಿಂದ ಯಾರೂ ಲಸಿಕೆ ಹಾಕೊಳಕತ್ತಿದ್ದಿಲ್ಲ ಅಪ್ಪ ಪ್ರಚಾರ ಮಾಡಿದ್ರು ದೇಶನಾಗ ಪ್ರಧಾನಮಂತ್ರಿ ಮೋದಿಯವರ ಹೆಸರು ಕಟ್ಟಿಸ್ಬೇಕಂತೆ ಆ ಲಸಿಕೆ ಹಾಕೊಂಡ್ರೆ ನಕ್ಕುವ ಆಗ್ತದ ಆ ಲಸಿಕೆ ಹಾಕೊಂಡ್ರೆ ಮಕ್ಕಳು ಆಗುವುದಿಲ್ಲ ಏನೇನೋ ಹೇಳಿ ಹೇಳಿ ಅಪ್ಪ ಪ್ರಚಾರ ಮಾಡಿ ಒಟ್ಟೆ ಬಿಜಾಪುರನಾಗ ನಮ್ಮ ಡಿಸಿ ಅವರು ನಮ್ಮ ಎಸ್ಪಿ ಅವರು ಸಿ ಅವರು ಮತ್ತೆ ನಮ್ಮ ಡಿಎಚ್ಓ ನನಗೆ ಹೇಳಿದ್ರು ಒಂದು ಮೀಟಿಂಗ್ನ ಸರ್ ಬಹಳ ಯಾಕಂದ್ರೆ ಒಂದು ಲಸಿಕೆ ಒಮ್ಮೆ ಅದನ್ನು ಓಪನ್ ಮಾಡಿದ್ರೆ 10 ಮಂದಿಗೆ ಹಾಕ್ಬೇಕು ಆದ್ರೆ ಒಂದು ಎರಡು ಆದ್ಮ್ಯಾಗ ಅದು ಒಂದೂವರೆ ತಾಸನೇ 2 ತಾಸು ಅದಾಯ್ತಂದ್ರೆ ಅದು ಫೇಲ್ ಆಗ್ತದೆ ಅವ ನಾನು ಹೇಳಿದ್ರು ಇಲ್ಲ ಸರ್ ಇದು ಬಹಳ ನಮಗೆ ಪರ್ಸೆಂಟೇಜ್ ಆಗಲಾಗೈತಿ ಬಹಳ ವೇಸ್ಟ್ ಆಗಲಾಗತ್ತೆ ಅವಾಗ ನಾನೇ ಹೋಗಿ ಸಿವಿಲ್ ಹಾಸ್ಪಿಟಲ್ ಮೊದಲು ನಾನು ಲಸಿಕೆ ಹಾಕೊಂಡೆ ಇಡೀ ವಿಜಯಪುರ ಜನರಿಗೆ ನಾವು ಲಸಿಕೆ ಹಾಕಿದ್ರ ಪರಿಣಾಮ ಇಡೀ ಕರ್ನಾಟಕದಾಗ ಬಿಜಾಪುರ ನಂಬರ್ 1 106% ಮಾಡಿ ಎಲ್ಲ ನೆನಪು ಈಗ ಇಲೆಕ್ಷನ್ ದಾಗ ನೆನಪಿಡಬೇಕು ತಾತ್ಕೃತಿಕ ಸುಖ ಕೊಡೋರು ಬಂದಾರ ಈಗ ಈಗಾಗಲೇ ಹೇಳಿದ್ರಲ್ಲ ಓಎಸಿ ಬೇವರ್ಸಿ ಆ ಓಸಿ ಅವರೆಲ್ಲ ಬಂದಾರ ನನ್ನ ಮಕ್ಕಳು ನಾವು ಜೋಗಿ ಸಮಾಜಕ್ಕೆ 50 ಸಾವಿರ ಕೊಟ್ಟಿವಿ ಉಪ್ಪರ್ ಸಮಾಜಕ್ಕೆ 50 ಸಾವಿರ ಕೊಟ್ಟಿವಿ ಎರಡು ದಿವಸನಾಗ 50 ಸಾವಿರ ರೂಪಾಯಿ ನಡೀತಪ್ಪ ಒಂದ್ ಸಲ ದಾಬಾಕ್ ಒಂದ್ ಸಾಂಬಾರ್ ಮಂದಿ ಹೋದ್ರೆ 50 ಸಾವಿರ ಅಲ್ಲ 40 ಲಕ್ಷ ಹೋಗ್ತಾವ ಹೋಗ್ತದಲ್ಲ ಅದಕ್ಕ ಆ ಸುಖ ನೋಡಬಾರ್ದ ಅವ್ರ ಒಟ್ಟು ಉದ್ದೇಶ ಏನಪ್ಪ ಅಂದ್ರೆ ಸೋದಿಸ್ಬೇಕು ನೀನ್ದಾಗ ಏನೋ ಕಿಸದಲ್ಲ ಬಿಜಾಪುರ್ನ ಬರೇ ರೊಕ್ಕ ತಿಂದು ಗುಂಟ ಮಾಡೋದ್ ಬಿಟ್ಟು ಉಪತ್ಯಾಪಿ ಮಾಡೋದ್ ಬಿಟ್ಟು ಲಪುಟ್ರು ಹುಡುಗನ ತಯಾರು ಮಾಡಿ ಬಿಜಾಪುರ ಸತ್ಯಾನಾಶ ಮಾಡಿದ್ವಿ ಈಗ ಒಂದು ಒಳ್ಳೆ ಟೀಮ್ ತಯಾರಾಗೈತೆ ಬಿಜಾಪುರ್ನ ಈ ಕಾರ್ಪೊರೇಷನ್ ದಾಗ ಆ ಎಲ್ಲಾ ಟೀಮ್ ಆರ್ಸಿ ಬಂದ್ರೆ ಬಿಜಾಪುರ್ನ ಭಗವಾ ಜಂಡ ಆರಿಸೋದು ಮಹಾನಗರ ಪಾಲಿಕೆ ಗ್ಯಾರಂಟಿ ಎಲ್ಲ ಸಮಾಜದ ಕುಡಿಯಿಲ್ಲ ನೀ ಎಲ್ಲರೂ ಕೊನೆಗೆ ಬಂದಲ್ಲಿ ಗಂಗಾ ನದಿ ಇದ್ದಾಗ ಹಿಂದೂ ಸಮಾಜ ಒಂದಾದ್ರೆ ನಾವು ಬಿಜಾಪುರ್ನ ಬಾಳಕ್ಕೆ ಸಾಧ್ಯ ಅದ ನೀವೆಲ್ಲರೇ ರೊಕ್ಕ ಕೊಟ್ಟಾರ ಅದು ಹಿಂಗಾಯ್ತು ಹಾಂಗಾಯ್ತು ನಮ್ಮ ಜಾತಿಗೆ ಟಿಕೆಟ್ ಕೊಟ್ಟಲ್ಲ ಹಿಂಗ್ ಜಗಳಾಡಿಬಿಟ್ರೆ ಏನಾಗ್ತದ 33 ಹಿಂದೂ ಕ್ಯಾಂಡಿಡೇಟ್ ಕೊಟ್ಟಿವಿ ನಾವು ಬಿಜಾಪುರ್ನಾಗ 1000 ಜಾತಿ ಅದ ಎಲ್ಲರಿಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಕಾಂಗ್ರೆಸ್ನವರು 35ರಾಗ 17 ಕೊಟ್ಟಾರ ಕಾಂಗ್ರೆಸ್ ಪಾರ್ಟಿಯೋ ಮುಸ್ಲಿಂ ಲೀಗ್ ಪಾರ್ಟಿಯೋ ನೀವು ವಿಚಾರ ಮಾಡ್ಬೇಕು 17 ಮಂದಿ ಜನರಲ್ ದಾಗ ಸರಿ ಮುಸಲ್ಮಾನ್ ಕೊಟ್ಟಾರ ಸೋಮಿ ಈ ವಾರ್ಡ್ನಾಗ ಹಿಂದೂಗಳೊಳಗ ಒಂದು ವಿಭಜನೆ ಮಾಡ್ಬೇಕಂತೇಳಿ ಹಿಂದೂ ಕೊಟ್ಟಾರ ಉಳಿಕಿದ ಕಡೆ ಜನರಲ್ ಏ ಎಲ್ಲ ಮುಸ್ಲಿಮೇ ಒಂದು ಕುರುಬ ಸಮಾಜ ಕೊಟ್ಟಲ್ಲ ನಾವು 4 ಕುರುಬ ಸಮಾಜ ಕೊಟ್ಟಿ ಬಿಜೆಪಿ 33 ಹಿಂದೂ ಕೊಟ್ಟಿವಿ ಕಾಂಗ್ರೆಸ್ 17 ಮುಸಲ್ಮಾನರಿಗೆ ಕೊಟ್ಟಾರ ಅರ್ಧ ಕೊಟ್ಟಂಗ ಆಯ್ತಿಲ್ಲ ಈಗ ಎಸ್ ಸಿ ಎಸ್ ಟಿ ಅದನ್ನೂ ಕೊಡವ್ರೆ ಅದು ಕೊಡ್ಲಾಕ್ ಬರೋದಿಲ್ಲ ಅಂತ ಬಿಟ್ಟಾರ ಆದ್ರೆ ಮಜಾ ಇನ್ನೊಂದು ಮಾಡ್ಯಾರ ಅಲ್ಲಿ ಕಮಾನ್ ಖಾನ್ ಬಜಾರ್ನಾಗ ಅಲ್ಲೊಂದು ಕ್ಯಾಂಡಿಡೇಟ್ ಕೊಟ್ಟ ಥರ್ಡ್ ಬಿ ಅಥವಾ ಮಹಿಳಾ ಇತ್ತಲ್ಲಿ ಥರ್ಡ್ ಬಿ ಒಳಗೆ ಲಿಂಗಾಯತರು ಮರಾಠರು ಬಿಟ್ಟರೆ ಯಾರು ನಿಂದಿರ್ಲಾಕ್ ಬರೋದಿಲ್ಲ ಅಲ್ಲೊಂದು ಕ್ಯಾಂಡಿಡೇಟ್ ನಿಂದ್ರಿಸಲ್ಲ ವಿಮಲಾ ಮೊಹಮ್ಮದ್ ರಫಿ ತಾನೆ ಎಲ್ಲ ಕ್ಲಿಯರ್ ಹೆಸರಿಂಗ ಮೈಬೂಬ್ ಸಾಬ್ ಗಣಪತಿ ಸಿಂಧಿ ಅಂತ ಎಲ್ಲ ಕ್ಲಿಯರ್ ಅಂದ್ರೆ ಹೆಂಗ ಬಿಜಾಪುರ್ನಾಗ ವ್ಯವಸ್ಥಿತವಾಗಿ ಹಿಂದೂ ಸಮಾಜದಲ್ಲಿ ಹಿಂದೂ ಕ್ಯಾಂಡಿಡೇಟ್ಗಳು ಬೀಳ್ಬೇಕಂತ ಹೇಳಿ ಏನು ಅವ್ರು ಪ್ಲಾನ್ ಮಾಡ್ಯಾರ ಅದಕ್ಕೆ ಯಾರೂ ಬಲಿ ಆಗ್ಬಾರ್ದು ಯಾರೋ ಒಂದು 3-4 ಮಂದಿ ಕೂಡ್ಯಾರ ಬಿಜಾಪುರ್ನ ಕೂಡಿ ಶಿವರುದ್ರನ ಕಡಬೇಕು ಅಲ್ಲಿ ಪ್ರೇಮಾನಂದ್ ಕಡಬೇಕು ಇಲ್ಲ ಒಡೆಯರ್ನ ಕಡಬೇಕು ಅಲ್ಲಿ ರಾಜಶೇಖರ್ ಕುರಿನ ಕಡಬೇಕು ಅಲ್ಲಿ ದೇವಗಿರಿನ ಕಡಬೇಕು ಅಂತ ಹೇಳಿ ಅಲ್ಲಿ ರಾಹುಲ್ ಜಾಧವ್ನ ಕಡಬೇಕು ಅಲ್ಲಿ ರಜಪೂತನ ಕಡಬೇಕಂತ ಪ್ಲಾನ್ ಮಾಡಿ ರಾತ್ರಿ ರೊಕ್ಕ ಹಂಚೋ ಕೆಲಸನೂ ಕೆಲವು ಮಂದಿ ಮಾಡ್ಲಾಕತ್ತಾರ
ತಗೋರಿ ಅವರು ಕೊಟ್ರ ಓಟ್ ಹಾಕೋದು ನಿಮ್ಮ ಕೈ ಅವರೇನ್ ಕೊಟ್ಟರೆ ಮಕ್ಕಳು ಒಳಗೆ ಬಂದು ನೋಡ್ತಾರೆ ನೀ ಅದಕ್ಕೆ ಪಕ್ಕ ತಗೋರಿ ತನ್ನ ಮರಗಾಮನ ಗುಡಿಗೆ ಜಮಾ ಮಾಡಿದ್ರು ನಿಮ್ಮ ನಿಮ್ಮ ಗುಡಿ ಅದಲ್ಲ ಇಲ್ಲಿ ಉಪರ ಸಮಾಜದ ಗುಡಿ ಐತಲ್ಲ ಯಾವುದು ಆ ಎಲ್ಲಮ್ಮ ಗುಡಿ ಹಳ್ಳೆ ಸಮಾಜದ್ದು ಆ ಗುಡಿಗೆ ತಂದು ಅವರು ರೊಕ್ಕ ಹೇಳಿ ಇಟ್ಟು ಹೋಗಿ ತಮಾಲ್ ಹೋಗಿ ಬಿಜೆಪಿಗೆ ಯಾಕಂದ್ರೆ ಹಿಂದೂ ಧರ್ಮ ಉಳಿದ್ರೆ ನಾವು ಉಳಿತೀವಿ ಹಿಂದೂ ಧರ್ಮ ಉಳಿದ್ರೆ ಮರಗಮ್ಮನ ಉಳಿತಾಳ ಎಲ್ಲಮ್ಮನ ಉಳಿತಾಳ ಬಸನಗೌಡನ ಉಳಿತಾನ ಶಿವರುದ್ರನ ಉಳಿತಾರ ನೀವೆಲ್ಲರೂ ಉಳಿತೀರಿ ಕಾಳೇನ ಉಳಿತೀರಿ ಸಿಂಧೇನ ಉಳಿತೀರಿ ಜೋಗಿನ ಉಳಿತೀರಿ ನಾವು ಬಹಳ ಕೆಲಸ ಮಾಡಿದ್ವಿ ಹೇಳಕ ಯಾರ್ಯಾರು ತಾಸು ಭಾಷಣ ಮಾಡಬೇಕಾಗುತ್ತೆ ಸುಮ್ಮನೆ ಹೇಳ್ಕೊತಿರೋದು ಬೇಡ ಎಷ್ಟು ಬಡವರ ಕೆಲಸ ನೋಡಿ ಇಲ್ಲೇ ನಮ್ಮ ಜೋಗಿ ಸಮಾಜದವ ನಮ್ಮ ಸಂದೀಪ್ ಕಾಳೆ ಡಯಾಲಿಸ್ ನಮ್ಮಲ್ಲಿ ಪುಕ್ಕಟ್ಟಿ ಹೊತ್ತು ಡಯಾಲಿಸಿಸ್ ಮಾಡಕತ್ತೀವಿ ನನ್ನ ಹೆಸರು ಜ್ಞಾನೇಶ್ವರ ಏನಪ್ಪ ಜ್ಞಾನೇಶ್ವರ ಕರ್ಸಾರ ಮತ್ತೆ 3 ಲಕ್ಷ 4 ಲಕ್ಷ ಈ ಮುಖ್ಯಮಂತ್ರಿ ಪರಿಹಾರ ನಿಧಿ ಇವರು ಸಕಟ್ ಮನೆ ಕೊಡ್ಸಿವಿ ಒಂದು ಡಯಾಲಿಸಿಸ್ ಅಂದ್ರೆ 2000 ರೂಪಾಯಿ ಕಟ್ ಸಂದೀಪ್ ಕಾಳೆ ಬಂದ ಹೇಳ್ದ ಇಲ್ಲಿ ಬಹಳ ಬಡವರ ಜೋಗಿ ಸಮಾಜದವರು ಆಯ್ತಪ್ಪ ನಮ್ಮಲ್ಲಿ ಪುಕ್ಕಟ್ ಅವ್ನು ಜೀವಂತ ಇರುತ್ತಾರ ನಮ್ಮಲ್ಲಿ ಡಯಾಲಿಸಿಸ್ ಪುಕ್ಕಟ್ ಮಾಡ್ಕೊಡ್ತೇವೆ ಮಾಡಿ ದವಾಖಾನೆ ಕಟ್ಟಿ ಬಡವರ ಸಲುವಾಗಿ ಅವತ್ತು ಪ್ರಧಾನಮಂತ್ರಿಗಳು ಏನು ಹೇಳಾರಲ್ಲ ನನ್ನ ಮಕ್ಕಳು ಬೇಟಿ ಪಡಾವೋ ಬೇಟಿ ಬಚಾವೋ ಇವತ್ತು ನಾವು ಮನ್ನೆ ಸಿದ್ದೇಶ್ವರ ಸ್ವಾಮಿಗಳ ಸಲ್ಲಿ ಹಾಸ್ಪಿಟಲ್ ಮಾಡಿ ಯಾರು ಡೆಲಿವರಿ ಆಗಿ ಹೆಣ್ಣು ಆಡಿತಾರ 100% ಫ್ರೀ ಇಟ್ಬಿಟ್ಟಿವಿ ನಾವು ಹೆಣ್ಣು ಆಡೋರಿಗೆ ಎಲ್ಲರೂ ಹೆಣ್ಣು ಆಡಿದ್ರ ಜಿಲೇಬಿ ಹಂಚ್ತಾರ ಗಂಡು ಆಡಿದ್ರೆ ಪೇಡಿ ಹಂಚ್ತಾರ ಇವತ್ತು ಅಪ್ರದ ಏನಾರು ವಾಸ ಖಾಸಗಿ ದವಾಖಾನೆಗಾದ್ರೆ 50 ರೂಪಾಯಿ ಬೇಕು ಒಂದು ಏನು ಡೆಲಿವರಿ ಇವತ್ತು ನಾವು ಹೆಣ್ಣು ಆಡಿದ್ರೆ ಪುಕ್ಕಟ್ ಇಟ್ಟಿವಿ ಕಾರಣ ಏನಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ನಮ್ಮ ಅನುಪಾತ ಏನದೆ 50-50 ಇರಬೇಕು ಅಂದ್ರೆ ಕನ್ಯೆ ಸಿಗ್ತವು ಇಲ್ಲ ಕನ್ಯೆನ ಸಿಗೋದಿಲ್ಲ ಹಿಂದೂ ಸಮಾಜದ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ನೀವು ಯಾರು ಹಡಾಣನೆ ಆಪರೇಷನ್ ಮಾಡ್ಕೊಳ್ಳಕತ್ತೀರಿ ಅವರು 5 ಆಗ್ತಾರ ಪಂಚ ಸಡಿತಾರ ಈಗ 15% ಅದಾರ ಹಂಗೆ ಮುಂದೆ ಹೋಯ್ತಂದ್ರೆ 50% ಆದ್ರೆ ನಿಮ್ದೆಲ್ಲ ಕುಂಕುಮ ಆಗ್ತತಿ ಬಳಿನೂ ಹೋಗ್ತಾವ ಎಲ್ಲ ಬಿಸ್ಮಿಲ್ಲಾ ಅನ್ಬೇಕಾಗ್ತದೆ ಅದಕ್ಕೆ ಇದೆಲ್ಲ ವಿಚಾರ ಮಾಡಿ ಒಕ್ಕಟ್ಟಾಗಿ ಹಂಗೆ ಇದು ಕಾಯಂ ಹಿಂದೂ ಕ್ಷೇತ್ರ ಐತಿ ಇಡೀ ಬಿಜಾಪುರದಾಗ 33 ಕ್ಯಾಂಡಿಡೇಟ್ ಎಲ್ಲೆಲ್ಲಿ ಗೋಂದಳಿ ಸಮಾಜದವರು ಅದರ ಎಲ್ಲೆಲ್ಲಿ ಹರಳೆ ಸಮಾಜದವರು ಅದರ ಎಲ್ಲಿ ಉಪ್ಪಾರ ಸಮಾಜದವರು ಅದರ ಎಲ್ಲಿ ನಮ್ಮ ಬೋಯಿ ಸಮಾಜದವರು ಅದರ ಎಲ್ಲ ಸಮಾಜ ಈ ಸಲ ಏನೋ ಟಿಕೆಟ್ ಕೊಟ್ಟಿಲ್ಲಲ್ಲ ಯಾವ ಸಮಾಜಗಳು ಇವತ್ತು ಗೋಂದಳಿ ಸಮಾಜ ಇರ್ಬೋದು ನಮ್ಮ ಅಕ್ಷರ ಸಮಾಜ ಇರ್ಬೋದು ಅಲ್ಲಿದ್ದ ನಮ್ಮ ಹರಳೆ ಸಮಾಜ ಇರ್ಬೋದು ನಾಳೆ 5 ಕಾರ್ಪೊರೇಷನ್ ನಾಮಿನೇಟ್ ಬರ್ತಾವ ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಯಾರು ಪ್ರತಿನಿಧಿ ಇನ್ನೂವರೆಗೆ ಸಿಕ್ಕಿಲ್ಲ ಇದು ನಾಮಿನೇಟ್ ಆಯಾ ಜಾತಿಯವರಿಗೆ ನಾನು ಮಾಡ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ ವಚನ ಕೊಡ್ತಾ ಇದ್ದೀನಿ ಮರಗಂ ದೇವಸ್ಥಾನದ ಅದಕ್ಕೆಲ್ಲ ಬಂದವಳಿ ಒಕ್ಕಟ್ಟಾಗ್ರಿ ಬರೀ ಈ ವಾರ್ಡ್ನಾಗಲ್ಲ ಮಗ್ಲೂ ಅಟ್ಟೆ ಬಿರ್ಸೈತಿ ತಾವರಿಗೇರಿ ಅಂತ ಒಬ್ರು ಹೆಣ್ಮಗಳೇ ನರ್ಸೀವಿ ಬ್ರಾಹ್ಮಣ ಸಮಾಜದವರು ಮರಾಠ ಸಮಾಜದವ್ರು ನೀವು ಅದೀರಿ ಶಾವೂರ್ನಾಗಣ್ಣ ದಯವಿಟ್ಟು ಮಾರಾಟ ಸಮಾಜಕ್ಕೆ ತೇನ ನಿಗಮ ಮಂಡಳಿ ಆಗ್ಬೇಕಾದ್ರೆ ನಾ ಕಾರಣ ಬೆಳಗಾವಿ ಅಧಿವೇಶನದಾಗ ಛತ್ರಪತಿ ಶಿವಾಜಿ ಮಹಾರಾಜ ಊಟದ ಇದ್ರೆ ಹಿಂದೂ ಧರ್ಮ ಉಳಿತಿದ್ರೆ ಅಂತ ಭಾಷಣ ಮಾಡುವ ನಾನು ಅದಕ್ಕೆ ಮರಾಠ ಸಮಾಜ ನಿಗಮ ಆಗ್ಲ ಕಾರಣ ನಾವು ಇವತ್ತು ಮರಾಠ ಸಮಾಜದವರು ಒತ್ಕಾಟ ಅಲ್ಲಿ ರಾಹುಲ್ ಜಾಧವ್ ನಿಂತಾರ ಅಲ್ಲಿ ಕುಲಕರ್ಣಿ ನಿಂತಾರ ಇದು ಏನು ತಾವರಗೇರಿ ರಾಧಾಬಾಯಿ ತಾವರಗೇರಿ ಶಿವರುದ್ರ ಬಾಗಲಕೋಟ ಅಲ್ಲಿ ತಳಗ ಒಡೆಯಾರ ಅಲ್ಲಿ ಮ್ಯಾಗ ರಾಜಶೇಖರ ಪುರಿ ಅಲ್ಲಿಂದ ಇಲ್ಲಿ ನಮ್ಮ ಕಲೆ ಭಾಗದಿಂದ ಗುನ್ನಾಪುರ ಅಲ್ಲಿ ಅಲ್ಲಿಂದ ಅದ್ರ ಮ್ಯಾಗ ನಮ್ಮ ಯಾ ನಡುವಿನಕೇರಿ ಪ್ರಿ ಪ್ರಿ ಪ್ರಿಯ ನಡುವಿನಕೇರಿ ಹಿಂಗ ಎಲ್ಲೆಲ್ಲಿ ಗೊಂದಲಿ ಸಮಾಜದವ್ರು ಇಲ್ಲೇ ಇಲ್ಲ ತಿಲ್ಲ ಮನೆ ಇಡೀ ಊರು ತುಂಬಾದಿರಿ ನಾವು ಈ ಕಡೆ ತಳಗಿನ ಗ್ಯಾಂಗ್ ಒಡೆಗೂ ಅದಿರಿ ಆ ಕಡೆ ಸಿವಿಲ್ ಹಾಸ್ಪಿಟಲ್ ಬಂದೂ ಅದಿರಿ ಮತ್ತೆ ಎಲ್ಲೆಲ್ಲದಪ್ಪ ಇಡೀ ಊರೇ ಹಪ್ಪಿಸಿರಿ ಎಲ್ಲ ಸಮಾಜದವ್ರು ಇದ್ರಿ ನಾ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋದೇನಂದ್ರೆ 33 ವಾರ್ಡ್ನಾಗ ಅಭ್ಯರ್ಥಿ ಯಾರು ಅದ ನೋಡೋದಿಲ್ಲ ಕಮಲ್ ಹೂವ ಎಲ್ಲಿ ಕಾಣಿಸ್ತದೆ ಸುಮ್ ಅದು ಅಂದರೆ ಇರ್ಲಕ್ಕ 3 ಇರ್ಲಕ್ಕ 4 ಇರ್ಲಕ್ಕ ನೀವು ಮಾಡಿದ್ರೆ ತಿಳ್ಕೊರಿ ನಾ ಗ್ಯಾರಂಟಿ ಹೇಳ್ತೀನಿ ಇವತ್ತೇ ಭವಿಷ್ಯ ಹೇಳ್ತೀನಿ ಸರಿಯಾಗಿ ಹಿಂದೂಗಳು ನಾವು ಓಟ್ ಹಾಕಿಬಿಟ್ರೆ 33 ಕಡೆಕಾಗಿಬಿಡ್ತೀವಿ ಯಾವ ಕೊಡೋದಿಲ್ಲ ಹಂಗೈತಿ ಅವ್ರು 4-5 ಇರ್ತಾರ ನಮ್ಮೊಳಗೆ ಒಂದೊಂದೇ ಕ್ಯಾಂಡಿಡೇಟ್ ಅದಾವ ನಿಮ್ಗೆ ಅನಿಸ್ಬೋದು ನಮ್ಮ ಹಿಂದೂ 2,000 ಅದಾವು ಅವ್ರು 4,000 ಇದ್ರು ಅವ್ರು 4 ಬಂದಿರ್ತಾರೆ ನಾವು 2,000 ಎಲ್ಲರೂ ಬರೋಬ್ಬರಿ 95% ವೋಟಿಂಗ್ ಮಾಡಿಬಿಟ್ರೆ ಅವರಲ್ಲೇ ಹೊಡೆದಾಡ್ಕೊತ್ಕೊಂಡ್ರಿ ಈ ಕಡೆ ನಾವು ಕಡೆಕಾಗಬೇಕು ಹಾಗೈತಿ ಹಿಂಗ ಸುಳ್ಳು ಹೇಳೋದಲ್ಲ ಆ ರವಿ ಕುಲಕರ್ಣಿ ನಿಂತಿದ್ದ 8 ಮಂದಿ ಅವ್ರ ನಿಂತರು
नम रवि कुलकर्णी एल कूड़ी एर सवि ब्राह्मण हटाय हद्नवर एल कूड़ी हिंदू हटिद्वेलाको तक हूँ दौड़ दौड गिराकी नडबर्क रवि कुलकर्णी आस बंद अगे गुर्त आस बंद रात कड़दी आस बंदी अंत हम आगे जादू अल बिजापुर आगोद कड़े अदल हिरी तंदर युवक इवतो समाज हिरीयर इवतेल कूड़ी कई मुगद प्रार्थने एलूड़ी हिंदू समाज उड़ीलक बीजेपी अभ्यर्थी वोट हाक्रेक ना एर मत मुग्त जय हिंद जय कुलकर्णी।